ನಿಮ್ಮನ್ರಿ ಅಳಿಯಂದ್ರು ಬರ್ತಿದ್ದಾರೆ, ಅಳಿಯಂದ್ರು ಬರ್ತಿದ್ದಾರೆ, ಅಳಿಯಂದ್ರು ಬರ್ತಿದ್ದಾರೆ. ನೀರ್ ತಗೊಂಬಾರು, ಕಾಲ್ ತೊಳಿಬೇಕು. ನೀರೊಳಗೆ ಬಂದ್ರೆ ಕಾಲ್ ತೊಳಿಬಿಡ್ತೀರಾ? ಮರ್ಯಾದೆ ಅಷ್ಟೇ ರೀ. ಅಳಿಯಂದ್ರೆ ಶೂ ತೆಗೀರಿ, ಒಂದ್ ನಿಮಿಷ, ಒಂದ್ ನಿಮಿಷ ಶೂ ತೆಗೀರಿ, ತೆಗೀರಿ. ಆತರ ಟವಲ್ ತಗೊಂಬಾರು. ಏನು ಇದು, ಏನೋ ಇವ್ರ ಆಚಾರ. ನಮಸ್ಕಾರ. ಚಿತ್ರವಾಗಿದೆ, ನನ್ಗೊಂದು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಏನದು ಇವ್ರು ಮಾಡ್ತಿರೋದ್ ನೋಡಿದ್ರೆ ಹುಡುಗಿ ಚೆನ್ನಾಗಿರಲ್ಲ ಅಂತ ಡೌಟ್. ಮನೆ ಚೆನ್ನಾಗಿದೆಯಲ್ವಾ, ಹುಡುಗಿ ಕೂಡ ಚೆನ್ನಾಗಿರ್ತಾರೆ ಬಿಡು. ಹಾಳಾಗೋಗ್ತಿ ಅಂತ ಹೇಳ್ದೆ, ಆಮೇಲೆ ಆ ಕೋಟೇಶ್ವರ ಅವರ ಮಗಳಂತ ಹೇಳೋದಲ್ಲ, ಹುಡುಗಿ ಬಂಗಾರ. ನಮಸ್ಕಾರ. ನಮ್ ಹೆಮ್ಮೆ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಳ್ತಾ ಇಲ್ಲ. ನಮ್ ಕೋಟೇಶ್ವರ ಅವ್ರ ಮಗಳನ್ನ ಮಾಡ್ಕೊಳ್ಳೋದಂದ್ರೆ ನೀವು ನರಿ ಬಾಲ ಮೆಟ್ಟಿ ಬಂದಂಗೆ. ಅಯ್ಯೋ ನಿಜನೇ ಗುರು, ಪುಣ್ಯ ಮಾಡಿ ಬಂದಿದೀವಿ. ಬದ್ನೇಕಾಯಿ ಏನಿಲ್ಲ, ಯಾವ್ದು ಪಾಪ ಮಾಡಿ ಬಂದಿದೀಯನು? ಅನ್ಯಾಯವಾಗಿ ಜೊತೆಗೆ ಈ ನಾಯಿನ ಕರ್ಕೊಂಬಂದೆ. ಅಳಿಯಂದ್ರೆ ಏನು ಪಿಸು ಮಾತು ಹೇಳ್ತಿದ್ದಂಗಿದ್ದಾರೆ. ಹುಡುಗಿನ ಇನ್ನೂ ತೋರಿಸಿಲ್ಲ ಅಂತ ಗುಸ್ ಗುಸ್ ಅಂತವನೆ. ಮದ್ಮಗ ಗಡ್ಬಿಡಿ ಆಗ್ತಿದ್ದಾನೆ. ಕೋಟೇಶ್ವರ ಅವರೇ ಮಗಳನ್ನು ಕರೆಸಿ. ಏನಮ್ಮ ಹುಡುಗಿನ ಕರ್ಕೊಂಡು ಬನ್ನಿ. ಮಹಾಲಕ್ಷ್ಮಿ ತರ ಇದ್ದಾಳೆ. ನನಗೆ ಬೇಕಿರೋದು ಅದೇ. ನಿನ್ ಹೆಸರೇನ್ ತಾಯಿ? ಧನಲಕ್ಷ್ಮಿ ರೀ. ಆಯ್ ನಾಯಿ, ಹುಡುಗಿ ಹೇಗಿದ್ದಾಳೆ? ನನ್ಗೆಲ್ಲೋ ಡೌಟ್ ಹೊಡೀತಾ ಇದೆ. ನಮಸ್ಕಾರ. ಏನಾದ್ರೂ ಮಾತಾಡು. ನಾನು ಮಹಾಲಕ್ಷ್ಮಿ ಜೊತೆ. ಮಹಾಲಕ್ಷ್ಮಿ ಅಲ್ವೋ ಧನಲಕ್ಷ್ಮಿ. ನಾನು ಧನಲಕ್ಷ್ಮಿ ಜೊತೆ ಒಂದ್ಸರಿ ಮಾತಾಡ್ಬೇಕು. ಅಯ್ಯೋ ಅದಕ್ಕೇನು ಬಿಡಪ್ಪ, ಮಾತಾಡ್ಕೊಳ್ಳಿ, ಹೋಗಮ್ಮ. ಅಳಿಯಂದ್ರೆ, ಅಳಿಯಂದ್ರೆ ಒಂದು ನಿಮಿಷ ಬನ್ನಿ. ಏನಯ್ಯ? ನೀವು ಉಚ್ಚಾಸಿರುವ ಸುದೀಪ್ ಆದ್ರೆ ಆ ಕಡೆ ಹೋಗಿ. ಓ, ಮುಸ್ಸಂಜೆಯ ಮಾತು ಸುದೀಪ್ ಆದ್ರೆ ಈ ಕಡೆ ಹೋಗಿ. ನಾನು ಮುಸ್ಸಂಜೆ ಮಾತು ಸುದೀಪೆ, ಈ ಕಡೆ ಹೋಗ್ತೀನಿ. ಅಳಿಯಂದ್ರೆ ಒಳ್ಳೆ ಟೇಸ್ಟ್. ಇನ್ನು ಅಳಿಯಂದ್ರೆ ಒಳ್ಳೆ ಐಡಿಯಾ ಇದ್ದಂಗಿದೆ. ಜಮಾಯಿಸ್ ಜಮಾಯಿಸು, ಎಂಜಾಯ್ ಎಂಜಾಯ್. ಧನಲಕ್ಷ್ಮಿ ಅವರೇ. ಧನಲಕ್ಷ್ಮಿ ಅಂದ್ರೆ ಸಾಕು ರೀ. ಆಯ್ ಧನಲಕ್ಷ್ಮಿ, ಇನ್ನೇನಾದ್ರೂ ಮಾತಾಡ್ಬೋದಲ್ವಾ? ಅಯ್ಯೋ ದೇವ್ರೇ, ನಂಗೆ ತುಂಬಾ ನಾಚಿಗೆ ರೀ. ನೀವು ನಂತರನೇ ಅನ್ಸುತ್ತೆ. ಏನೋದ್ಕೊಂಡಿದ್ದೀರಾ? ಏನು, ಡಿಗ್ರಿ ಮಾಡಿದೀನಿ ಬಿಡಿ. ಓ, ಆಮೇಲಿಂದ ಮನೆಯಲ್ಲೇ ಇದ್ದು ಅಡಿಗೆ ಕಲ್ತಿದ್ದೀರಲ್ವಾ? ಒಂದ್ಸರಿ ನಮ್ಮ ಅಪ್ಪಾಜಿಗೆ ಟೀ ಇಡ್ಬೇಕಂತ ಹೇಳಿ ಸ್ಟವ್ ಮೇಲೆ ಹಾಲಿಟ್ಟೆ. ಅದು ಸಡನ್ ಆಗಿ ಚಲ್ಲೋಗವಾಗ ಸ್ಟವ್ ಮೇಲಿಂದ ಕೈಯಲ್ಲಿ ಎತ್ತಕ್ಕಾಗದೆ ಟೆನ್ಷನ್ ಅಲ್ಲಿ. ಅಯ್ಯಯ್ಯೋ, ಮಿಸ್ ಆಗಿ ಮೇಲೆ ಚಲ್ಕೊಂಡ್ಬಿಟ್ರ ಹೇಗೆ? ಅಲ್ಲ ರೀ, ನಮ್ ಮನೆ ಕೆಲ್ಸದವಳ ಮೇಲೆ ಹಾಕ್ಬಿಟ್ಟೆ ರೀ. ಒಳ್ಳೇದಾಯ್ತು ಬಿಡಿ, ಅವತ್ತಿಂದ ಅಡಿಗೆ ಮನೆ ಕಡೆ ಹೋಗ್ಲಿಲ್ಲ ರೀ. ಬೇಡ ರೀ, ನಮ್ಗೆ ಅಡಿಗೆ ಮನೆ ಎಲ್ಲ ಬೇಡ. ಮತ್ತೆ ನೀವು ಫ್ರೀ ಟೈಮ್ ಅಲ್ಲಿ ಮನೇಲಿ ಏನ್ ಮಾಡ್ತೀರಾ? ಟಿವಿ ಸೀರಿಯಲ್ ಚೆನ್ನಾಗ್ ನೋಡ್ತಿದ್ದೀರಿ. ವರ್ಷಗಳು ವರ್ಷಗಳು ನೋಡ್ತಿದ್ರು ಮುಗಿತಾ ಇಲ್ಲ ಅಂತ ಬೋರ್ ಹೊಡೆದು ಬಿಟ್ಬಿಟ್ಟೆ ರೀ. ಹೌದು, ಮತ್ತೆ ನಿಮ್ಗೆ ಟೈಮ್ ಪಾಸ್ ಮನೆಯಲ್ಲಿ ಹೇಗಾಗುತ್ತೆ? ಇವಾಗ ಆನ್ಲೈನ್ ಅಲ್ಲಿ ರಮ್ಮಿ ಆಡ್ತೀನಿ, ಶಾಪಿಂಗ್ ಮಾಡ್ತೀನಿ, ಇನ್ನು ವಾಟ್ಸ್ಆಪ್ ಫೇಸ್ಬುಕ್ ಹಾಗೆ ಕಾಲ ಕಳ್ದೋಗ್ಬಿಡುತ್ತೆ ಬಿಡಿ. ನಿಮ್ಗೆ ಹ್ಯಾಟ್ಸ್ ಆಫ್ ಕಣ್ರಿ, ನನಗೆ ಇಡಿಸೋ ಕ್ವಾಲಿಟೀಸ್ ಎಲ್ಲ ನಿಮ್ಗಿದಾವೆ. ಹಂಗಾರೆ ನಾನ್ ನಿಮ್ಗೆ ಇಷ್ಟ ಆದ್ನ ಯಾಕಾಗಲ್ಲ? ತುಂಬಾ ತುಂಬಾ ಇಷ್ಟ ಆಗೋಗ್ಬಿಟ್ಟೆ. ಇದು ನಮ್ ತೋಟದ ಸೇಬು, ನಿಮ್ಗೋಸ್ಕರನೇ.